ಆನಂದಯನ ಔಷಧಿಗೆ ಅನುಮೋದನೆಯನ್ನ ಆಂಧ್ರದ ಆಯುಷ್ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆಯಾ? ಕರೋನಾ ಬರಲ್ಲ ಅಂತ ಈ ಔಷಧಿಯನ್ನ ಆನಂದಯ ಅವರು ಕೊಡ್ತಾ ಇದ್ದಾರೆ, ನಾಟಿ ಔಷಧಿ ಅಂತ. ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಕಡೆ ಕೊಟ್ಟಿದ್ದಾರೆ, ಜನರಿಗೆ ಹಂಚಿಕೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಈಗ ಕರೋನಾಗೋಸ್ಕರ ಇದನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಓಕೆ, ಆಂಧ್ರದಲ್ಲಿ ಪರ್ಮಿಷನ್ ಸಿಕ್ಕಿದೆ, ಪರವಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಇದನ್ನ ಕೊಡೋಕೆ ಹೇಳಿದ ಯಾರು? ಪರ್ಮಿಷನ್ ಸಿಕ್ಕಿದ್ಯಾ ಇದನ್ನ ಹಂಚೋಕೆ? ವಿದ್ಯಾ, ಸದ್ಯ ನಾವಿರೋದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದಲ್ಲಿದ್ದೀವಿ. ಇಲ್ಲೂ ಕೂಡ ಆನಂದಯ್ಯ ಅಂತ ಏನು ಸುಪ್ರಸಿದ್ಧಿಯನ್ನ ಪಡೆದಂತಹ ಔಷಧಿಯನ್ನ ಕರೋನಾಗೆ ಕೊಡ್ತಿರುವಂಥದ್ದು, ಜನರು ಅದೇ ರೀತಿಯಾಗಿ ಆ ಔಷಧಿಯನ್ನ ತೆಗೆದುಕೊಳ್ತಿರುವಂಥದ್ದು. ಬಹುತೇಕ ಜನರು ಕೂಡ ಏನು ಅಂದ್ರೆ ನಾಟಿ ಔಷಧಿ ಮತ್ತೆ ಆಯುರ್ವೇದ ಔಷಧಿಯನ್ನು ಒಂದು ಒಂದೇ ಕಾರಣಕ್ಕಾಗಿ ಈ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇವರ ಹಿಂಭಾಗದಲ್ಲಿ ಸರಸ್ವತಿ ಸ್ವಾಮೀಜಿಗಳು ಏನಿದ್ದಾರೆ, ಅವರೆಲ್ಲರೂ ಕೂಡ ಔಷಧಿಯನ್ನ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕೃತವಾಗಿ ಈ ಔಷಧಿಗೆ ಔಷಧಿಯನ್ನ ಅಂದ್ರೆ ಸೋಂಕಿತರಿಗೆ ಆಗಿರ್ಬೋದು ಅಥವಾ ಜನರಿಗೆ ಆಗಿರ್ಬೋದು ಕೊಡೋದಕ್ಕೆ ಯಾವುದೇ ರೀತಿಯಾದಂತ ಅನುಮತಿಯನ್ನ ಕೊಟ್ಟಿಲ್ಲ. ಈ ಹಿಂದೆಯೂ ಕೂಡ ಬಳ್ಳಾರಿ ಜಿಲ್ಲೆಯ ಕೆಲವೊಂದಿಷ್ಟು ಭಾಗದಲ್ಲಿ ಈ ಔಷಧಿಯನ್ನ ವಿತರಣೆಯನ್ನ ಮಾಡಲಾಗ್ತಿತ್ತು. ಅಲ್ಲೂ ಕೂಡ ಏನಂದ್ರೆ ದಾಳಿಯನ್ನ ನಡೆಸಿದಂತ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇದನ್ನ ಮಾರೋದಕ್ಕೆ ಅಂದ್ರೆ ಇದನ್ನ ಕೊಡೋದಕ್ಕೆ ಯಾವುದೇ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಕಳೆದ ಎರಡು ದಿನಗಳಿಂದಲೂ ಗಂಗಾವತಿ ಕೊಪ್ಪಳ ಆಗಿರ್ಬೋದು ಮತ್ತೆ ಅದೇ ರೀತಿಯಾಗಿ ಹೊಸಪೇಟೆಯ ಕಮಲಾಪುರದಲ್ಲಿ ಈ ಒಂದು ಔಷಧಿಯನ್ನ ವಿತರಣೆಯನ್ನ ಮಾಡಲಾಗ್ತಿರುವಂತದ್ದು, ಜನರು ಸಾಕಷ್ಟು ಜನರು ಬಂದು ಈ ಔಷಧಿಯನ್ನ ತೆಗೆದುಕೊಳ್ತಿರುವಂತದ್ದು. ಕೇವಲ ಒಂದು ಸಾರಿ ಒಬ್ಬರು ಔಷಧಿಯನ್ನ ತೆಗೆದುಕೊಂಡ್ರೆ ಸಾಕು, ಯಾವುದೇ ರೀತಿಯಾದಂತಹ ಸೋಂಕು ಬರಲ್ಲ ಅನ್ನೋದು ಸ್ವಾಮೀಜಿಗಳ ವಾದ. ಜನರು ಕೂಡ ಅದೇ ರೀತಿಯಾಗಿ ನಂಬಿಕೆಯನ್ನ ಇಟ್ಟಿರುವಂತದ್ದು, ಜೊತೆಗೆ ತುಂಬಾ ಕರೋನಾ ಸೋಂಕಿತರು ಕೂಡ ಈ ಒಂದು ಔಷಧಿಯನ್ನ ತೆಗೆದುಕೊಳ್ಬೇಕು ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಜನರು ಈ ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಿರುವಂತದ್ದು. ನನ್ನ ಜೊತೆಗೆ ಸ್ಥಳೀಯರಿದ್ದಾರೆ, ಅವರು ಕೂಡ ಔಷಧಿಯನ್ನ ತಗೊಂಡಿದ್ದಾರೆ, ಅವ್ರನ್ನೂ ಕೂಡ ಕೇಳ್ತಾ ಹೋಗ್ತೀನಿ ನಾನು. ನೀವು ಔಷಧಿ ತಗೊಂಡಿದ್ದೀರಾ? ನಂಬಿಕೆ ಇದೆ, ಆಲ್ರೆಡಿ ಇದನ್ನ ಆಂಧ್ರೊಳಗೆ ಕೊಟ್ಟಾರ್ರಿ ಆನಂದಯ್ಯ ಅಂತೇಳಿ, ಅವ್ರು ತಯಾರು ಮಾಡಿದಂತ ಔಷಧ ಇದು. ಅಲ್ಲಿಂದನೇ ತಗೊಂಡ್ಬಂದು ಸ್ವಾಮೀಜಿಗಳು ನಮ್ಗೆಲ್ಲ ಫ್ರೀಯಾಗಿ ಇಲ್ಲಿ ಅನಿಗುಂದಿ ಭಾಗ ಹಂಪಿ ಭಾಗದಾಗೆಲ್ಲ ಫ್ರೀಯಾಗಿ ಜನರಿಗೆ ಸೇವೆ ಮಾಡಕತ್ತಾರ ಸ್ವಾಮೀಜಿಗಳು, ಕೊಡಕತ್ತಾರ. ಇದ್ರ ಮ್ಯಾಗ ನಮ್ಗೆ ನಂಬಿಕೆ ಐತೆ, ಅದಕ್ಕೆ ಅದಕ್ಕೋಸ್ಕರ ತಗೊಳಕತ್ತಾರ ಎಲ್ಲ ಜನರಲ್ಲಿ. ಈಗ ನೀವು ವ್ಯಾಕ್ಸಿನ್ ತಗೊಂಡಿದ್ದೀರಾ? ಹೆಂಗೆ ವ್ಯಾಕ್ಸಿನ್ ತಗೊಂಡಿದ್ದೀವಿ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ವಿ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಾದ್ರಿಗೂ ಕೊಡ್ತಾರ, ಕೊರೋನಾ ಬಂದು ಹೋದ್ಮೇಲೇನು ಕೊಡಕತ್ತಾರ, ಕೊರೋನಾ ಬಂದಾರಿಗೂ ಕೊಡಕತ್ತಾರ, ಎಲ್ಲರಿಗೂ ಕೊಡಕತ್ತಾರ. ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದೀರಾ? ಆದ್ರೂ ಔಷಧ ತಗೋತಾರೆ ಯಾಕೆ? ಈ ಕೊರೋನಾ ಬಗ್ಗೆ ವ್ಯಾಕ್ಸಿನೇಷನ್ ಮೇಲೆ ನಂಬಿಕೆ ಅಲ್ವಾ, ಅಥವಾ ಶ್ರೀಗಳ ಕೊಡೋ ಮೇಲೆ ಔಷಧದ ಮೇಲೆ ವ್ಯಾಪಾರ ನಂಬಿಕೆನೋ? ಯಾವ್ದು ಎರಡರ ಮೇಲೆ ಐತೆ ಸರ್. ಆದ್ರೂ ಮತ್ತೆ ಈಗ ಸ್ವಾಮೀಜಿ ಬಂದು ಕೊಡ್ತಾ ಇದಾರೆ ಅಂದ್ರೆ ನಾವು ತಗೋತೇವೆ. ಇದು ಬಹುತೇಕ ಜನರ ಒಂದು ಅಭಿಪ್ರಾಯ ಆಗಿರುವಂತದ್ದು, ಸಾಕಷ್ಟು ಜನರು ತಂಡೋಪತಂಡವಾಗಿ ಬಂದು ಔಷಧಿಯನ್ನ ತೆಗೆದುಕೊಳ್ತಿರುವಂತದ್ದು. ನನ್ನ ಜೊತೆಗೆ ಇನ್ನೊಬ್ರು ಇದಾರೆ, ಅವ್ರನ್ನೂ ಕೂಡ ಕೇಳೋಣ. ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ರೆ ಹೇಗೆ? ಎರಡು ಡೋಸ್ ಆಗಿದೆ. ಎರಡು ಡೋಸ್ ಆಗಿದೆ. ಇದು ಆಂಧ್ರ ಕೃಷ್ಣಪಟ್ಟಣ ಆನಂದಯ್ಯವರದು ಲೈವ್ ಅಲ್ಲಿ ನೋಡಿದೀವಿ ನಾವು, ಆಂಧ್ರ ಟಿವಿನಲ್ಲಿ ನೋಡಿದಾಗ. ನಮ್ ಶ್ರೀಗಳು ಇವತ್ತು ತಂದಿದ್ದಾರೆ, ಇದ್ರ ಮೇಲೆ ತುಂಬಾ ಜನ ಚೆನ್ನಾಗಿದ್ದಾರೆ ಅಂತೇಳಿ ಟಿವಿ ಮಾಧ್ಯಮದ ಪ್ರಕಾರ ನೋಡಿದ್ದೀವಿ. ಅದರಿಂದ ಸಲುವಾಗಿ ಇವ್ರು ನಮ್ಮ ಊರಲ್ಲಿ ಬಂದಿದ್ದಾರೆ, ಅದರಿಂದ ಎಲ್ಲರೂ ತಗೊಂತ ಇದೀವಿ. ಅದ್ರ ಮೇಲೆ ಎಷ್ಟು ನಂಬಿಕೆ, ಇದ್ರ ಮೇಲೆ ಅಷ್ಟು ನಂಬಿಕೆ ನಂಬಿಕೆ ಇದೆ. ವಿದ್ಯಾ, ಇಲ್ಲಿರ್ತಕ್ಕಂಥ ಬಹುತೇಕರು ಹೇಳೋದು ಏನಂತಂದ್ರೆ ಇದು ಆಯುರ್ವೇದ ಔಷಧಿ, ಹೀಗಾಗಿ ಸಾಕಷ್ಟು ನಮಗೆ ಇದರ ಮೇಲೆ ನಂಬಿಕೆ ಇದೆ. ನಂತರ ನಮ್ಮ ಶ್ರೀಗಳು ಕೂಡ ಅವರ ಮೇಲೆ ಅಪಾರವಾದಂತ ನಂಬಿಕೆ ಇದೆ, ಹೀಗಾಗಿ ನಾವು ಔಷಧಿಯನ್ನ ತೆಗೆದುಕೊಳ್ತೀವಿ. ಜೊತೆಗೆ ನಾವು ವ್ಯಾಕ್ಸಿನ್ ಅನ್ನ ಎರಡು ಡೋಸ್ ಅನ್ನ ತೆಗೆದುಕೊಂಡ್ರು ಕೂಡ ಈ ಔಷಧಿನ ತೆಗೆದುಕೊಳ್ಳೋಕೆ ಮುಂದಾಗಿದೀವಿ ಅನ್ನೋದು ಇಲ್ಲಿರ್ತಕ್ಕಂಥ ಬಹುತೇಕ ಜನರ ವಾದ. ಸರಿ, ಈ ಔಷಧಿಯನ್ನ ಹೆಂಗ್ ತಗೊಳ್ಳದಂತೆ, ಜೊತೆಗೆ ಕರ್ನಾಟಕಕ್ಕೆ ಇದನ್ನ ಹಂಚೋಕೆ ಪರ್ಮಿಷನ್ ಸಿಕ್ಕಿದ್ಯಾ? ಇದರ ಜವಾಬ್ದಾರಿಯನ್ನ ಸ್ವಾಮೀಜಿ ವಹಿಸಿಕೊಂಡಿರೋ ತರ ಕಾಣಿಸ್ತಾ ಇದೆ ಮುನ್ನೋಟಕ್ಕೆ. ಯಾಕೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು ಈ ಔಷಧಿ ಅಂತ? ಖಂಡಿತ, ಇದನ್ನ ನೇರವಾಗಿ ನಾನು ಶ್ರೀಗಳ ಹತ್ರನೇ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತೇನೆ, ಯಾಕಂದ್ರೆ ಶ್ರೀಗಳೇ ಇದನ್ನ ಖುದ್ದಾಗಿ ಹಂಚ್ತಾ ಇದ್ದಾರೆ. ಹೀಗಾಗಿ ಶ್ರೀಗಳನ್ನ ನೇರವಾಗಿ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಶ್ರೀಗಳೇ ಈ ಔಷಧಿಯನ್ನ ಹಂಚ್ತಾ ಇದ್ದೀರಾ ನೀವು, ಈ ಹಂಚ್ತಾ ಇದ್ದೀರಾ, ಏನಾದ್ರೂ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿದೆಯಾ ತಮ್ಗೆ ಈ ಔಷಧಿ ಹಂಚೋದಕ್ಕೆ? ಆಂಧ್ರದ ಹೈಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಇದು ಗಿಡಮೂಲಿಕೆಗಳು ವನೌಷಧಿಗಳಿಂದ ತಯಾರು ಮಾಡಿದ್ದು ಅಂಥದ್ದು. ಇದರ ಪರವಾಗಿ
ಆಂಧ್ರದ ಆಯುಷ್ ಡಿಪಾರ್ಟ್ಮೆಂಟ್ಗೆ ಆಜ್ಞೆ ಕೊಟ್ಟಿದೆ ಈ ಔಷಧ ಒಳಗಡೆ ಏನಾದರೂ ಅಪಾಯಕಾರಿ ಪದಾರ್ಥಗಳಿದವೋ ಟೆಸ್ಟ್ ಮಾಡಿ ಅಂತ ಯಾರು ಕೋರ್ಟ್ ಹೇಳಿದೆ ಯಾರಿಗೆ ಆಯುಷ್ ಡಿಪಾರ್ಟ್ಮೆಂಟ್ ಅವರಿಗೆ ಆಯುಷ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಟೆಸ್ಟ್ ಮಾಡಿದರು ಟೆಸ್ಟ್ ಮಾಡಿ ಆನಂದಯ್ಯವರನ್ನೂ ಸಹ ಕರ್ಕೊಂಡು ಹೋಗಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು ನೋಡಿದರು ನೋಡಿ ಪೇಷಂಟ್ಗಳ ಮೇಲೆ ಟೆಸ್ಟ್ ಮಾಡಿದರು ಟೆಸ್ಟ್ ಮಾಡಿ ಲ್ಯಾಬ್ದಲ್ಲೇ ಟೆಸ್ಟ್ ಮಾಡಿದರು ಮಾಡರ್ನ್ ಸೈಂಟಿಸ್ಟ್ಗಳು ಆಯುಷ್ ಡಿಪಾರ್ಟ್ಮೆಂಟು ಇದರ ಒಳಗಡೆ ಯಾವ ಥರ ಹಾನಿಕರವಾದಂಥ ಪದಾರ್ಥಗಳು ಇಲ್ಲ ಅಂತ ಅವರು ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾ ನಾಳೆ ದಿನ ಔಷಧಿ ತಗೊಂಡಿರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಸ್ವಾಮೀಜಿ ಜವಾಬ್ದಾರಿ ಆಗ್ತಾರಂತ ಕೋರ್ಟು ಸಹ ಆರ್ಡರ್ ಕೊಟ್ಟಿದೆ ಇದು ಇನ್ನೊಂದು ಹೇಳಿದೆ ಅವರು ಆಯ್ತು ಓಕೆ ನಿಮ್ಮ ವಾದವನ್ನು ಹೋಗ್ತೀನಿ ಆದ್ರೆ ಇದುವರೆಗೂ ಪರ್ಮಿಷನ್ ನ ಕೊಟ್ಟಿರೋದು ಆಂಧ್ರ ಗೌರ್ಮೆಂಟ್ ಆದ್ರೆ ಕರ್ನಾಟಕ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೊಟ್ಟಿಲ್ಲ ಒಂದು ವೇಳೆ ಯಾರಿಗಾದ್ರೂ ಹಾನಿ ಆದ್ರೆ ಆರೋಗ್ಯದ ಮೇಲೆ ಏನಾದರೂ ಸಮಸ್ಯೆ ಆದ್ರೆ ತಾವುಗಳು ಜವಾಬ್ದಾರಿಯನ್ನು ಹೊರತ್ಕೊಳ್ತೀರಾ ಹೇಗೆ ಈ ಔಷಧಿಯಿಂದ ಈ ಆನಂದಯ್ಯ ತಯಾರು ಮಾಡಿದ್ದಂತ ಔಷಧಿಯಿಂದ ಇದು ಪಿ ಇದು ಎಲ್ ಇದು ಎಫ್ ಸದ್ಯಕ್ಕೆ ಪಿ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಈ ಔಷಧಿಯಿಂದ ಇಲ್ಲಿವರೆಗೂ ಸುಮಾರು ಲಕ್ಷಾಂತರ ಜನ ತಗೊಂಡಿದ್ರು 2 ತಿಂಗಳಿಂದ 8 ತಿಂಗಳಿಂದ ಯಾವ ಒಬ್ಬರಿಗೆ ಒಂದು ವಾಮಿಟಿಂಗ್ ಆಗಲಿ ವಾಮಿಟಿಂಗ್ ಸೆನ್ಸೇಷನ್ ಆಗಲಿ ತದನುವಾಗಲಿ ಬಂದಿಲ್ಲ ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ನಾವು ಈ ಔಷಧಿಯನ್ನು ತಗೊಂಡು ಹಂಚ್ತಾ ಇದ್ದೀವಿ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಆನಂದ ಏನೂ ಬೇಕಾಗಿಲ್ಲ ಈ ಔಷಧಿ ತಗೊಂಡಿದ ಮೇಲೆ ಯಾರಿಗೆ ಯಾವ ತರನೂ ಸಮಸ್ಯೆಗಳು ಬರುವುದಕ್ಕೆ ಅವಕಾಶವೂ ಇಲ್ಲ ಈ ಸ್ವಾಮೀಜಿ ಅವರು ಅದನ್ನು ತಗೊಂಡಿದ್ದಾರಂತ ಜೊತೆಗೆ ಹೆಂಗ್ ತಗೊಳ್ಳೋದು ಕೇಳ್ಬಿಡಿ ನವೀನ್ ನಾವು ಪಂಪಾ ಕ್ಷೇತ್ರದಲ್ಲಿ ಇದ್ದೀವಿ ತಪಸ್ ಮಾಡ್ಕೊಳ್ತಾ ಇದ್ದೀವಿ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿದೀವಿ ನಾವು ಇಂಥ ಅದ್ಭುತವಾದಂಥ ಒಂದು ಘಟನೆಗಳು ಕೃಷ್ಣಪಟ್ಟಣದಲ್ಲಿ ಆಗ್ತಾ ಇದ್ದಾವೆ ಆ ಸಮಯದಲ್ಲಿ ನಾವು ಯಾರೂ ಮಾಡದಲೇನೋ ಅಂತ ಕೆಲಸ ಆನಂದಯ್ಯ ಮಾಡಿದ್ದಾನೆ ಆ ಅದನ್ನು ನೋಡಿ ನಮಗೆ ಒಳ್ಳೆಯ ಭಾವನದಿಂದ ನಾವು ನೆಲ್ಲೂರಿಗೆ ಹೋಗಿದ್ದೀವಿ ನಾವೇ ಖುದ್ದಾಗಿ ನೆಲ್ಲೂರಿಗೆ ಹೋಗಿದ್ವಿ ಈಗ ಕೊಡ್ತಾ ಇದ್ರೆ ಜನರಿಗೆ ಎಲ್ರಿಗೂ ಕೊಡ್ತಾ ಇದ್ರೆ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಯಾವುದು ಈ ಔಷಧಿಯನ್ನ ಕೊಡ್ತಾ ಇದ್ರಲ್ಲ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಯಾರೆಲ್ಲ ತೆಗೆದುಕೊಳ್ಬೋದು ಈಗ ಇದಕ್ಕೆ ಈ ಔಷಧದಲ್ಲಿ 5 ತರ ಇದ್ದಾವೆ ಒಂದು ಪಿ ಇನ್ನೊಂದು ಎಫ್ ಇನ್ನೊಂದು ಎಲ್ ಇನ್ನೊಂದು ಕೆ ಇನ್ನೊಂದು ಐ ಡ್ರಾಪ್ಸ್ ಅಂತ ಈ ಸದ್ಯಕ್ಕೆ ನಾವು ಕೊಡ್ತಾ ಇರುವಂಥದ್ದು ಪಿ ಕೊಡ್ತಾ ಇದ್ದೀವಿ ಎಫ್ ಕೊಡ್ತಾ ಇದ್ದೀವಿ ಎಲ್ ಕೊಡ್ತಾ ಇದ್ದೀವಿ ಈ ಔಷಧಿ ಐ ಡ್ರಾಪ್ಸು ಸಹ ಇದೆ ಈ ಪಿ ಯಾವುದಕ್ಕೋಸ್ಕರ ಅಂತಂದರೆ ಪ್ರಿವೆನ್ಷನ್ಕ್ಕಾಗಿ ಅಂತಂದರೆ ಕೊರೋನಾ ಬರೆದಿರೋ ರೀತಿಯಾಗಿ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಇದು ಒಂದು ಲೇಯರ್ ವಾಗಿ ಕೆಲಸ ಮಾಡುತ್ತದೆ ಪ್ರಿವೆನ್ಷನ್ ಇದು ಯಾವ ರೀತಿಯಾಗಿ ತಗೋಬೇಕು ಅಂತ ಇದು 5 ವರ್ಷದಿಂದ 2 ವರ್ಷದ ಮೇಲಿಂದ 5 ವರ್ಷದ ಮಧ್ಯದಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ಒಂದು ಕಡ್ಲೆ ಬೀಜದಲ್ಲಿ 1/2 ಕೊಡಬೇಕಷ್ಟೆ 5 ವರ್ಷದ ಮೇಲ್ಪಟ್ಟಿದಂಥವರು ಒಂದು ಕಡ್ಲೆ ಬೀಜ ಸೈಜಷ್ಟು ತಗೋಬೇಕು ಒಂದೇ ಸಾರಿ ತಗೋಬೇಕು ಇದು ತಗೊಳ್ತಾ ಇರುವಂಥ 1 ತಾಸು ಮುಂಚೆ 1 ತಾಸು ಅನಂತರ ಯಾವುದೂ ತಿನ್ನಬಾರದು 3 ತಾಸು ಮಲಗಬಾರದು ಇದು ತಗೊಳ್ಳೋದು ಇದು ಗರ್ಭಿಣಿ ಸ್ತ್ರೀಯರು ತಗೊಳ್ಳಬಾರದು ಈಗ ನೀವು ಈ ಔಷಧಿನ ತೆಗೆದುಕೊಂಡಿದ್ರೆ ಹೇಗೆ ನಾವು ಮೊಟ್ಟ ಮೊದಲ ಸಾರಿ ಕೃಷ್ಣಾಪಟ್ಟಣಂ ಹೋಗಿದ್ದೀವಲ್ವಾ ಅಲ್ಲಿ ದೇವಸ್ಥಾನ ಇದೆ ಸಿದ್ದೇಶ್ವರ ದೇವಸ್ಥಾನ ಅಂತ ಅರ್ಚಕರು ಎಲ್ಲರೂ ಬಂದರು ಅಭಿಷೇಕ ಮಾಡ್ತಾ ಇದ್ವಿ ಗ್ರಾಮ ಜನ ಬಂದು ನಮ್ಮನ್ನು ಕೇಳಿದರು ಸ್ವಾಮಿಗಳೇ ಆನಂದಯ್ಯ ಒಂದು ಒಳ್ಳೆಯ ಔಷಧವನ್ನು ಕಂಡುಹಿಡಿದಿದ್ದಾನೆ ಕೆಲಸ ಮಾಡ್ತಾ ಇದೆ ಅಂದರೆ ನಮಗೊಂದು ಸಮಸ್ಯೆ ಇದೆ ಅಂತ ಕೇಳಿದರು ಏನು ಅಂತ ಅಲ್ಲ ಏನು ಅಂತ ನಾವು ಕೇಳಿದ್ವಿ ಇದ್ರ ಬಗ್ಗೆ ಬಹಳಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಒಳ್ಳೆಯ ಔಷಧಿ ಇದು ನೀವು ತಗೊಳ್ಳುತ್ತೀರಾ ಅಂತ ನಮ್ಮನ್ನು ಕೇಳಿದರು ಯಾರು ಕೃಷ್ಣಾಪಟ್ಟಣದ ಗ್ರಾಮದ ಜನ ಆವಾಗ ನಾವು ತಗೊಂಡು ಬಂದಿದ್ದಾರೆ ಎಲ್ಲ ಗ್ರಾಮಸ್ಥರ ಮೂಲ ಸಾನ್ನಿಧ್ಯದಲ್ಲಿ ನಾವು ಈ ಔಷಧವನ್ನು ತಗೊಂಡಿದ್ದೀವಿ ಯಾಕಂತಂದರೆ ನಾವು ಇನ್ನೊಬ್ಬರಿಗೆ ಧರ್ಮ ಹೇಳೋ ಮುಂಚೆ ನಾವು ಪಾಲನೆ ಮಾಡಬೇಕಲ್ವ ನಾವು ಖುದ್ದಾಗಿ ತಗೊಂಡಿದ್ದೀವಿ ಬಹಳಷ್ಟು